ನಮಸ್ಕಾರ ಎಲ್ರಿಗೂ. ನಿಮ್ಮಲ್ಲಿ ತುಂಬಾ ಜನ KPTCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೇನೋ ಅಪ್ಲೈ ಮಾಡಿರ್ತೀರಾ. ಹಾಗೆ ಅಪ್ಲೈ ಮಾಡುವ ಸಮಯದಲ್ಲಿ ನಾನು ಚೆನ್ನಾಗಿ ಓದ್ಕೊಳ್ಬೇಕು ಈ ಒಂದು ಎಕ್ಸಾಮ್ಗೆ, ಹಾಗೆ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬೇಕು ಅಂತಾನೆ ಡಿಸೈಡ್ ಮಾಡಿರ್ತೀರಾ. ಅದರಲ್ಲಿ ತುಂಬಾ ಜನ ಓದ್ಕೊಂಡಿರ್ತಾರೆ, ಬಟ್ ಕೆಲವರು ಓದ್ಕೊಳ್ಳಿಕ್ ಆಗಿರೋದಿಲ್ಲ. ಅದಕ್ಕೆ ಏನೇ ರೀಸನ್ ಇರಬಹುದು, ಆ ರೀಸನ್ಸ್ ಬಗ್ಗೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಮಾತಾಡಲ್ಲ. ಬಟ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನೀವು ಎಕ್ಸಾಮ್ಗೆ ಅಪ್ಲೈ ಮಾಡಿದಿರಾ, ಬಟ್ ಹೇಗೂ ನಾವು ಓದ್ಕೊಂಡಿಲ್ಲ, ಎಕ್ಸಾಮಿಗೆ ಹೋಗಿ ಏನ್ ಮಾಡೋದು, ಹೋಗೋದೇ ಬೇಡ ಅಂತ ಯಾರೆಲ್ಲ ಡಿಸೈಡ್ ಮಾಡಿರ್ತಿರೋ, ಸೊ ಅವರಿಗೋಸ್ಕರನೇ ಈ ಒಂದು ವಿಡಿಯೋ. ಸೊ ಹೇಗಿದ್ರು ನನ್ನ ಎಕ್ಸಾಮಿಗೆ ಅಷ್ಟೊಂದು ಚೆನ್ನಾಗಿ ಓದ್ಕೊಂಡಿಲ್ಲ, ಎಕ್ಸಾಮಿಗೆ ಹೋಗ್ಬೇಕಾ ಅನ್ನುವಂತಹ ಒಂದು ಪ್ರಶ್ನೆ ಇರುತ್ತೆ ಕೆಲವರಿಗೆ, ಇನ್ನು ಕೆಲವರಿಗೆ ಎಕ್ಸಾಮಿಗೆ ಹೋದ್ರೂ ಕೂಡ ತಾನು ಪಾಸ್ ಆಗಲ್ಲ ಅನ್ನುವಂತಹ ಒಂದು ಯೋಚನೆ ಇದ್ದೇ ಇರುತ್ತೆ. ಸೊ ಅವರಿಗೋಸ್ಕರನೇ ಈ ಒಂದು ವಿಡಿಯೋ, ಹಾಗೆ ಒಂದೆರಡು ಟಿಪ್ ಅನ್ನು ಕೂಡ ನಿಮ್ಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಟಿಪ್ 100% ವರ್ಕ್ ಆಗತ್ತೆ ಅಂತ ಹೇಳಲ್ಲ, ಬಟ್ ನೀವು ಓದ್ಕೊಂಡೇ ಇಲ್ಲ ಅಂತ ಹೇಳಿದ್ರೆ ಆ ಟಿಪ್ ಅನ್ನು ಅಟ್ಲೀಸ್ಟ್ ಯೂಸ್ ಮಾಡಿ ನೋಡಿ. ವರ್ಕ್ ಆದ್ರೆ ಲಕ್ ಚೆನ್ನಾಗಿ ಅಂಕಗಳು ಬಂದರೂ ಬರಬಹುದು, ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಹೇಗೂ ಅಷ್ಟೊಂದು ಚೆನ್ನಾಗಿ ಓದ್ಕೊಂಡಿಲ್ಲ, ಏನು ಕೂಡ ಮೇಜರ್ ಡಿಫರೆನ್ಸ್ ಆಗಲ್ಲ ಅನ್ನೋ ರೀತಿನೇ ಇರುತ್ತೆ. ಸೊ ಹೀಗಾಗಿನೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಈ ಒಂದು ವಿಡಿಯೋ ಕೇವಲ ಯಾರೆಲ್ಲ ಸ್ಟಡಿ ಮಾಡಿಲ್ವೋ ಅವರಿಗೋಸ್ಕರ ಮಾತ್ರನೇ, ಹಾಗೇನೆ ಯಾರೆಲ್ಲ ಸ್ವಲ್ಪ ಸ್ಟಡಿ ಮಾಡಿರ್ತಾರೋ ಅವರಿಗೋಸ್ಕರ ಮಾತ್ರ. ಯಾರೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೋ ಎಕ್ಸಾಮಿಗೆ ಅವರಿಗಂತೂ ಖಂಡಿತವಾಗ್ಲೂ ಈ ವಿಡಿಯೋ ಅಲ್ವೇ ಅಲ್ಲ, ಮೊದಲೇನೆ ಹೇಳಿದೀನಿ. ಸೊ ನಿಮ್ಮಲ್ಲಿ ಯಾರಾದರೂ ತುಂಬಾನೇ ಚೆನ್ನಾಗಿ ಪ್ರಿಪೇರ್ ಆಗಿರೋರು ವಿಡಿಯೋನ ನೋಡ್ತಾ ಇದ್ರೆ, ಅವರು ಈ ಒಂದು ವಿಡಿಯೋನ ನೋಡಬಹುದು, ಐ ಬಟನ್ ಅಲ್ಲಿ ಬರ್ತಾ ಇದೆ, ಅಥವಾ ಇದೇ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಆ ವಿಡಿಯೋನ ನೋಡ್ಕೊಳ್ಬಹುದು. ಸೊ ಇವಾಗ ಡೈರೆಕ್ಟ್ ಆಗಿ ಯಾರೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿಲ್ವೋ ಅವರಿಗೋಸ್ಕರ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ಮೊದಲನೇದು, ನೀವು ಎಕ್ಸಾಮಿಗೆ ಏನು ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ ಎಕ್ಸಾಮಿಗೆ ಹೋಗದೆ ಇರೋದೆಲ್ಲ ಮಾಡಬೇಡಿ. ರೀಸನ್ ಏನಪ್ಪಾ ಅಂತಂದ್ರೆ, ಈ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಕ್ಸಾಮ್ ಸೆಂಟರ್ ಅಲ್ಲಿ ತುಂಬಾ ಜನ ಪ್ಯಾನಿಕ್ ಆಗ್ತಾರೆ, ಯಾಕಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾ ಇರಬಹುದು, ಅಥವಾ ತುಂಬಾ ಜನ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿ ಕೂಡ ಪ್ಯಾನಿಕ್ ಆಗೋದಿರುತ್ತೆ. ಬಟ್ ನೀವು ಎಕ್ಸಾಮ್ ಅನ್ನ ಅಟ್ಲೀಸ್ಟ್ ಅಟೆಂಡ್ ಮಾಡೋದ್ರಿಂದ ಈ ಒಂದು ಎಕ್ಸಾಮ್ ಫಿಯರ್ ಏನಿದೆ ಅದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಸೊ ಹೀಗಾಗಿನೇ ಎಲ್ಲರೂ ಕೂಡ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ. ನಿಮಗೆ ಬೇಕಿದ್ರೆ ಒಂದೇ ಒಂದು ಆನ್ಸರ್ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಅಟ್ಲೀಸ್ಟ್ ನೀವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿದ್ರೆ ಆ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಸೊ ಹೀಗಾಗಿನೇ KPTCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರು ಎಲ್ಲರೂ ಕೂಡ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ. ಹಾಗೆ ನೀವು ಇನ್ನೂ ತನಕ ಕೂಡ ಏನು ಓದ್ಕೊಂಡಿಲ್ಲ ಅಂತ ಹೇಳಿದ್ರೆ, ನೀವು ಟಾರ್ಗೆಟ್ ಮಾಡಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಮೊದಲನೇದು ಕನ್ನಡ ಕ್ವಶನ್ಸ್, ಅದರಲ್ಲಿ ತತ್ಸಮ ತದ್ಭವ ಇರಬಹುದು, ಜೊತೆಗೆ ಕೆಲವೊಂದಿಷ್ಟು ಅಲಂಕಾರಗಳು ಇರ್ತವೆ, ಅದು ಹಾಗೇನೆ ಸಂಧಿಗಳು, ಈ ರೀತಿಯಾದಂತಹ ಟಾಪಿಕ್ ಅನ್ನ ಸ್ವಲ್ಪ ನೋಡ್ಕೊಳ್ಳಿ. ಹಾಗೇನೆ ಕಂಪ್ಯೂಟರ್ ಬಗ್ಗೆ ಕೂಡ ಸ್ವಲ್ಪ ಓದ್ಕೊಳ್ಳಿ. ನಿಮ್ಗೆ ಎಷ್ಟು ಸಮಯ ಇದೆಯೋ ಇವಾಗ ಒಂದೇ ದಿನ ಟೈಮ್ ಇರೋದು, ಸೊ ಅದರಲ್ಲಿ ಒಂದು 3-4 ತಾಸಾದ್ರೂ ಅಟ್ಲೀಸ್ಟ್ ಓದ್ಕೊಳ್ಳಿ. ಸೊ ಅದು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ, ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಕನ್ನಡ. ಹಾಗೇನೆ ಸ್ವಲ್ಪ ಸಮಯ ಇದ್ರೆ ಕೆಲವೊಂದಿಷ್ಟು ಜನರಲ್ ಅವೇರ್ನೆಸ್ ಕ್ವಶನ್ ಅನ್ನು ಕೂಡ ನೋಡ್ಕೊಳ್ಬಹುದು. ಪ್ರೆಸೆಂಟ್ ಅಲ್ಲಿ ಯಾರು ರಾಷ್ಟ್ರಪತಿ ಇದ್ದಾರೆ, ಹಾಗೇನೆ ನ್ಯಾಷನಲ್ ಪಾರ್ಕ್ಸ್ ಇರುತ್ತೆ ಅದನ್ನ, ಸೊ ಈ ರೀತಿಯಾಗಿ ಪಾಪ್ಯುಲರ್ ಆಗಿರುವಂತಹ ಪ್ಲೇಸಸ್ ನ ಬಗ್ಗೆ ಕೆಲವೊಂದಷ್ಟು ನ್ಯೂಸ್ ಅನ್ನಾದ್ರೂ ಓದಿ, ಕೆಲವೊಂದಷ್ಟು ಕ್ವಶನ್ಸ್ ಆದ್ರೂ ಓದ್ಕೊಳ್ಬೇಕು ನೀವು. ಅಟ್ ಪ್ರೆಸೆಂಟ್ ಅಲ್ಲಿ ಉಕ್ರೇನ್ ಹಾಗೇನೆ ರಷ್ಯಾ, ಸೊ ಇದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು. ಸೊ ಹೀಗಾಗಿನೇ ಇವೆರಡು ದೇಶಗಳ ಬಗ್ಗೆ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಅನ್ನ ಓದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಅಲ್ಲಿನ ಪ್ರಮುಖವಾದಂತಹ ವ್ಯಕ್ತಿಗಳು ಯಾರು, ಈ ರೀತಿಯಾಗಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್, ಸೊ ಅದನ್ನ ನೀವು ಓದ್ಕೊಳ್ಬೇಕಾಗಿರತ್ತೆ. ಸೊ ಇಷ್ಟನ್ನ ಮಿನಿಮಮ್ ಓದ್ಕೊಳ್ಳಿ. ಸೊ ಇದು ಖಂಡಿತವಾಗ್ಲೂ ಎಕ್ಸಾಮ್ ಅಲ್ಲಿ ಬರುವಂತಹ ಚಾನ್ಸಸ್ ಇದೆ. ಸೊ ಇಷ್ಟನ್ನ ಓದ್ಕೊಂಡು ಆದ್ಮೇಲೆ, ಸೊ ಇವಾಗ ನೀವು ಎಕ್ಸಾಮ್ ಹಾಲಿಗೆ ಬರ್ತೀರಾ, ಎಕ್ಸಾಮ್ ಹಾಲ್ ಅಲ್ಲಿ ಕ್ವಶನ್ ಪೇಪರ್ ಏನೋ ಕೊಡ್ತಾರೆ, ಅದರಲ್ಲಿ ಮಿನಿಮಮ್ 10-15 ಆನ್ಸರ್ ಆದ್ರೂ ಗೊತ್ತೇ ಇರುತ್ತೆ. ಹಾಗೇನೆ ಸ್ವಲ್ಪನಾದ್ರೂ ನೀವು ಸ್ಟಡಿ ಮಾಡ್ಕೊಂಡಿರೋದ್ರಿಂದ ಖಂಡಿತವಾಗ್ಲೂ ಅರೌಂಡ್ 15 ತನಕ ಆದ್ರೂ ನಿಮ್ಗೆ ಗೊತ್ತಿರುವಂತಹ ಚಾನ್ಸಸ್ ಇದೆ. 100-15 ಬಂದ್ರೆ ಖಂಡಿತವಾಗ್ಲೂ KPTCL ಪೋಸ್ಟ್ ಸಿಗೋದಿಲ್ಲ. ಅದರಿಂದಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಕೆಲವೊಂದ್ಸಲ ಟ್ರಿಕ್ ಅನ್ನ, ಸೊ ನಿಮ್ಮ ಲಕ್ ಅನ್ನ ಟ್ರೈ ಮಾಡುವಂತಹ ಟೈಮ್ ಇದು. ಸೊ ಹೀಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಜನರಲ್ ಅವೇರ್ನೆಸ್ ಏನಿದೆ ಅದರಲ್ಲಿ ಎಲ್ಲ ಕ್ವಶನ್ ಅನ್ನ ಓದ್ತಾ ಹೋಗಿ, ನೀವು ಯಾವ್ದು ಓದಿರ್ತಿರೋ ಆ ಕ್ವಶನ್ಸ್ ಬಂದಿದ್ರೆ ಅದನ್ನ ಟಿಕ್ ಮಾಡಿ, ಬಾಕಿದೆಲ್ಲ ಹಾಗೇನೆ ಬಿಟ್ಟಿರಿ. ಇದಾದ್ಮೇಲೆ ನೆಕ್ಸ್ಟ್ ಬರ್ಬೇಕಾಗಿರೋದು ಕನ್ನಡ ಸೆಕ್ಷನ್ಗೆ. ಈ ಒಂದು ಸೆಕ್ಷನ್ ಅಲ್ಲಿ ಸ್ವಲ್ಪನಾದ್ರೂ ಆನ್ಸರ್ ಗೊತ್ತಿರತ್ತೆ, ಗೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಗೆಸ್ ಮಾಡುವಂತಹ ಪ್ರಯತ್ನನ ಮಾಡಿ. ಯಾಕಂತಂದ್ರೆ ಕನ್ನಡ ನಿಮ್ಮ ಮಾತೃಭಾಷೆ ಆಗಿದೆ ಅಂತ ಹೇಳಿದ್ರೆ, ಸ್ವಲ್ಪನಾದ್ರೂ ಅದ್ರ ಬಗ್ಗೆ ನೀವು ಓದೇ ಇರ್ತೀರಾ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ PUC ತನಕನು ಕೂಡ ಅದನ್ನೇ ಸ್ಟಡಿ ಮಾಡಿರೋರು ಕೂಡ ಇದ್ದೀರಾ, ತುಂಬಾ ಜನ, ನಾನು ಕೂಡ ಹೌದು. ಸೊ ನಮ್ಗೆಲ್ಲ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ನಾಲೆಜ್ ಇದ್ದೇ ಇರುತ್ತೆ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ. ಸೊ ಕನ್ನಡದ 15 ಕ್ವಶನ್ಸ್ ಏನಿದಾವೆ ಇದನ್ನ ಅಟೆಂಡ್ ಮಾಡಿ. ಸೊ ಇದರಲ್ಲಿ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ಟಿಕ್ ಮಾಡಿ, ಗೊತ್ತಿಲ್ಲ ಅಂತಂದ್ರೆ ಸ್ವಲ್ಪ ಗೆಸ್ ಮಾಡೋದನ್ನ ನೀವು ಕಲಿಬೇಕು. ಗೆಸ್ ಹೇಗ್ ಮಾಡೋದಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಕ್ವಶನ್ ಗೆ ಆನ್ಸರ್ ಏನಿದೆ ಆನ್ಸರ್ ಕಡೆ ಮೊದಲು ಗಮನವನ್ನ ಕೊಡಿ. ಆನ್ಸರ್ ಅಲ್ಲಿ 4 ಆಪ್ಷನ್ ಇರುತ್ತಲ್ವ, ಅದರಲ್ಲಿ ನೀವು ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡ್ತಾ ಬರಬೇಕು. ಇವಾಗ 4 ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಆಪ್ಷನ್ ಅನ್ನ ನೀವು ಎಲಿಮಿನೇಟ್ ಮಾಡಬೇಕು. ಯಾವ ರೀತಿಯಾಗಿ ಎಲಿಮಿನೇಟ್ ಮಾಡೋದಪ್ಪ ಅಂತ ಹೇಳಿದ್ರೆ, ಕ್ವಶನ್ ಗೆ ಹಾಗೇನೆ 4 ಆಪ್ಷನ್ ಗೆ ಸ್ವಲ್ಪನಾದ್ರೂ ಸಂಬಂಧ ಇದ್ದೇ ಇರುತ್ತೆ, ಸ್ವಲ್ಪನಾದ್ರೂ ಸಂಬಂಧ ಇದೆ, ರಿಲೆವೆಂಟ್ ಇದೆ ಇದು ಅಂತ ಅನ್ಸಿದ್ರೆ ಅಂತಹ ಆಪ್ಷನ್ ಗಳನ್ನ ಟಿಕ್ ಮಾಡಿಡಿ. ಫಾರ್ ಎಕ್ಸಾಂಪಲ್, ಅದರಲ್ಲಿ 2 ಆಪ್ಷನ್ ನಿಮಗೆ ರಿಲೆವೆಂಟ್ ಅಂತ ಅನಿಸ್ತಾ ಇದೆ, ಸೊ ಸಂಬಂಧ ಇದೆ ಕ್ವಶನ್ ಗೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಟಿಕ್ ಮಾಡಿ ಇಟ್ಕೊಂಡಿರಿ. ನಿಮ್ಗೆ ಪೇಪರ್ ಕೊಡ್ತಾರಲ್ಲ ಅದ್ರ ಮೇಲೆ ಟಿಕ್ ಮಾಡಿ ಇಟ್ಕೊಂಡಿರಿ, ಬಾಕಿ 2 ಆಪ್ಷನ್ ಅನ್ನ ಸ್ಟ್ರೈಕ್ ಮಾಡಬಹುದು ಅಂತ ಹೇಳಿದ್ರೆ ಎಕ್ಸ್ ಮಾರ್ಕ್ ಹಾಕ್ಬಹುದು ಅವೆರಡಕ್ಕೂ ಕೂಡ.
ನೆಕ್ಸ್ಟ್ ಉಳ್ಕೊಂಡಿರುವಂತಹ ಎರಡು ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅನ್ನ ನೀವು ಗೆಸ್ ಮಾಡಬೇಕು. ಸೊ ಈ ರೀತಿಯಾಗಿ ನೀವು ಗೆಸ್ ಮಾಡಿ ಅದಕ್ಕೆ ಟಿಕ್ ಮಾಡ್ತಾ ಹೋಗ್ಬೇಕಾಗಿರತ್ತೆ. ಸೊ ಕನ್ನಡ ಸೆಕ್ಷನ್ ಮುಗಿತು, ಇನ್ನು ಇಂಗ್ಲಿಷ್ ಪೋರ್ಷನ್ ಏನ್ ಬರ್ತೀರಾ, ಸೊ ಇದರಲ್ಲೂ ಕೂಡ ಅಷ್ಟೇ ಇದೇ ರೀತಿಯಂತಹ ಮೆಥಡ್ ಅನ್ನ ಯೂಸ್ ಮಾಡಿ. ಇದಾದ್ಮೇಲೆ ಕಂಪ್ಯೂಟರ್ ಸೆಕ್ಷನ್ ಇರುತ್ತೆ, ಸೊ ಅದನ್ನು ಕೂಡ ಅಟೆಂಡ್ ಮಾಡುವಂತಹ ಪ್ರಯತ್ನ ಮಾಡಿ. ಎಷ್ಟು ಗೊತ್ತಿದ್ಯೋ ಅಷ್ಟು ಬರೀರಿ ಮೊದಲು, ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನೀವು ಅದರಲ್ಲಿ ನಾ ಹೇಳದ ಹಾಗೆ ಎಲಿಮಿನೇಷನ್ ಮಾಡಿ ಉಳ್ಕೊಂಡಿರುವಂತಹ ಎರಡು ಆಪ್ಷನ್ ಅಲ್ಲಿ ಒಂದು ಗೆಸ್ ಅನ್ನ ಮಾಡಬೇಕಾಗಿರುತ್ತೆ. ಇದು ರ್ಯಾಂಡಮ್ ಗೆಸ್. ನೀವು ನಾಲ್ಕು ಆಪ್ಷನ್ ಇಟ್ಕೊಂಡು ಗೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಟಿಕ್ ಮಾಡಿರುವಂತಹ ಆಪ್ಷನ್ ರಾಂಗ್ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಬಟ್ ನೀವು ಅದರಲ್ಲಿ ಎರಡು ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಿ ಉಳಿದಿರುವಂತಹ ಎರಡು ಆಪ್ಷನ್ ಅಲ್ಲಿ ಟಿಕ್ ಮಾಡ್ತೀರಾ ಅಂತ ಹೇಳಿದ್ರೆ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ನಿಮ್ಮ ಆನ್ಸರ್ ಸರಿಯಾಗಿರೋದು. ಇವಿಷ್ಟು ಕೆಲಸನ ಮೊದಲು ನೀವು ಮಾಡಬೇಕಾಗಿರುತ್ತೆ. ಇದಾದ್ಮೇಲೆ ಕೆಲವೊಂದಷ್ಟು ಕ್ವಶನ್ಸ್ ಇರುತ್ತೆ, ಅದನ್ನ ನೀವು ಕ್ವಶನ್ ಕೂಡ ಕೇಳಿರೋದಿಲ್ಲ, ಹಾಗೆ ಆಪ್ಷನ್ ಕೂಡ ಕೇಳೇ ಇರೋದಿಲ್ಲ. ಇಂತಹ ಕ್ವಶನ್ಸ್ ಬಂದಾಗ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಏನ್ ಟಿಕ್ ಮಾಡಿರ್ತೀರಾ ಆನ್ಸರ್ಸ್, ಸೊ ಅದನ್ನ ಅಬ್ಸರ್ವ್ ಮಾಡಿ, 25 ಆನ್ಸರ್ ಅನ್ನ ಬರ್ದಿದ್ದೀರಾ ಅಂತ ತಿಳ್ಕೊಳ್ಳಿ. ಕೆಲವೊಂದಷ್ಟು ನಿಮ್ಗೆ 100% ಸರಿಯಾಗಿ ಗೊತ್ತಿರುವಂತಹ ಆನ್ಸರ್ಸ್, ಹಾಗೆನೆ ಉಳಿದಿರುವಂತದ್ದು ನೀವು ಗೆಸ್ ಮಾಡಿ ಟಿಕ್ ಮಾಡಿರೋದು ಅಂತ ಹೇಳಿದ್ರೆ, ಎರಡು ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಿದ ಮೇಲೆ ಗೆಸ್ ಮಾಡಿ ಟಿಕ್ ಮಾಡಿರುವಂತಹ ಆಪ್ಷನ್ ಏನಿರುತ್ತೆ ಅದನ್ನ ಅಬ್ಸರ್ವ್ ಮಾಡಿ. ಅದರಲ್ಲಿ ಒಂದು 10 ಆನ್ಸರ್ ಎಗೆ ಟಿಕ್ ಆಗಿದೆ ಅಂತ ಹೇಳಿದ್ರೆ, ಎ ಅದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ, ಎ ಅನ್ನುವಂತಹ ಆಪ್ಷನ್ ಅನ್ನ ಬಿಟ್ಟು ಉಳಿದಿರುವಂತಹ ಬಿ ಹಾಗೆ ಸಿ ಡಿ, ಈ ರೀತಿಯಂತಹ ಆಪ್ಷನ್ ಅನ್ನ ಜಾಸ್ತಿ ಟಿಕ್ ಮಾಡುವಂತಹ ಪ್ರಯತ್ನ ಮಾಡಿ. ನಿಮ್ಗೆ ಯಾವುದು ಆನ್ಸರ್ ಗೊತ್ತಿರೋದಿಲ್ವೋ ಅಂತಹ ಕ್ವಶನ್ ಗಳಿಗೆ ಎ ಅನ್ನುವಂತಹ ಆನ್ಸರ್ ಏನಿದೆ ಅದರಲ್ಲಿ ಮತ್ತೆ ಟಿಕ್ ಮಾಡುವಂತಹ ಪ್ರಯತ್ನ ಮಾಡಬೇಡಿ. ಆದಷ್ಟು ಬಿ ಹಾಗೆ ಸಿ, ಸೊ ಇದರಲ್ಲೇನೆ ಆನ್ಸರ್ ಇರುವಂತಹ ಚಾನ್ಸ್ ಇರುತ್ತೆ ಅಂತ ನೀವು ಗೆಸ್ ಮಾಡಬೇಕಾಗಿರತ್ತೆ. ಅದೇನೆ ನೀವು ಆನ್ಸರ್ ಮಾಡಿರುವಂತಹ 20 ಆನ್ಸರ್ ಗಳಲ್ಲಿ 15 ಆನ್ಸರ್ ಸಿಗೆನೆ ಟಿಕ್ ಆಗಿದೆ ಅಂತ ಹೇಳಿದ್ರೆ, ಉಳಿದಿರುವಂತಹ ಕ್ವಶನ್ ಗಳಿಗೆ ಆನ್ಸರ್ ಎ ಬಿ ಹಾಗೆ ಡಿ ನಲ್ಲಿ ಇರುವಂತಹ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿನೇ ಅದರಲ್ಲಿ ನೀವು ರ್ಯಾಂಡಮ್ ಆಗಿ ಗೆಸ್ ಮಾಡಬಹುದು. ಅದನ್ನ ಬಿಟ್ಟು ನೀವೇನಾದ್ರೂ ಎಲ್ಲದಕ್ಕೂ ಒಂದು 10 ಎ ಅಥವಾ 10 ಬಿ 10 ಸಿ 10 ಡಿ ಹಾಕೊಂಡು ಹೋದ್ರೆ ಅದರಲ್ಲಿ ಆನ್ಸರ್ಸ್ ನಿಮ್ಗೆ ಸಿಗೋದಿಲ್ಲ, ಆಲ್ಮೋಸ್ಟ್ ರಾಂಗ್ ಏನೇ ಆಗುತ್ತೆ. ತುಂಬಾ ಜನ ಈ ರೀತಿಯಾಗಿ ಮಾಡ್ತಾರೆ, ಬಟ್ ಆ ರೀತಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಒಂದ್ ಸ್ವಲ್ಪನಾದ್ರೂ ಸರಿಯಾಗಿ ಆನ್ಸರ್ ಬರ್ದಿರ್ತಿರಲ್ಲ, ಒಂದು 15 ಕ್ವಶನ್ ಸರಿಯಾಗಿ ಆನ್ಸರ್ ಗೊತ್ತಿರುತ್ತೆ, ಇನ್ನು ಕೆಲವೊಂದಿಷ್ಟು ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಿ ಆನ್ಸರ್ ಅನ್ನ ಬರ್ದಿರ್ತೀರಾ, ಸೊ ಅಂತಹ ಕ್ವಶನ್ಸ್ ಗಳಲ್ಲಿ ಆನ್ಸರ್ ಯಾವ್ದಿದೆ ಅನ್ನೋದನ್ನ ನೀವು ಸರಿಯಾಗಿ ನೋಡ್ಕೊಳ್ಳಿ. ಅದರಲ್ಲಿ ಜಾಸ್ತಿ ಯಾವ ಒಂದು ಆಪ್ಷನ್ ಇದೆಯೋ ಆ ಆಪ್ಷನ್ ಅನ್ನ ನೀವು ಬಿಡಬೇಕಾಗುತ್ತೆ. ಆ ಆಪ್ಷನ್ ಅನ್ನ ಬಿಟ್ಟು ಉಳಿದಿರುವಂತಹ 3 ಆಪ್ಷನ್ ಕಡೆ ಜಾಸ್ತಿ ಗಮನ ಕೊಡಿ. ಸೊ ಇದು 100% ವರ್ಕ್ ಆಗೇ ಆಗುತ್ತೆ ಅಂತ ಹೇಳಲ್ಲ, ಬಟ್ ಚಾನ್ಸಸ್ ಇದಾವೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರೋದು. ಒಂದು 45-50 ಮಾರ್ಕ್ಸ್ ಬಂದ್ರೂ ಕೂಡ ಒಂದು ಚಾನ್ಸಸ್ ಇರುತ್ತೆ. ಇದು 100% ವರ್ಕ್ ಆಗೇ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಲ್ಲ, ಬಟ್ ಇದನ್ನ ಟ್ರೈ ಮಾಡಿ ನೋಡಿ, ವರ್ಕ್ ಆಗುವಂತಹ ಚಾನ್ಸ್ ಇದೆ. ವರ್ಕ್ ಆಯ್ತು ಅಂತ ಹೇಳಿದ್ರೆ ಕಂಗ್ರಾಚ್ಯುಲೇಷನ್, ಅಕಸ್ಮಾತ್ ಆಗಿ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳ್ಳಿ, ಅಷ್ಟೇನೆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡುವಂತಹ ಒಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಸೊ ಹೀಗಾಗಿನೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೂ ಕೂಡ ಇದನ್ನ ಹೇಳಿದೀನಿ. ಸೊ ಎಲ್ರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್, ನಿಮ್ಮ ಲಕ್ ಅನ್ನೋಸರ ಟ್ರೈ ಮಾಡಿ ನೋಡಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೇನೆ ಎಕ್ಸಾಮ್ ಬರ್ದ ಆದ್ಮೇಲೆ ಈ ಒಂದು ಟ್ರಿಕ್ ವರ್ಕ್ ಆಯ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಸಿಗ್ತೀನಿ, ಬೈ ಬೈ.